ಎಲ್ಲ ವಿದ್ಯಾರ್ಥಿಗಳಿಗೆ ವಿಜಿ ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಈ ವಿಡಿಯೋದಲ್ಲಿ ನಾವು ನಮ್ಮ ಕರ್ನಾಟಕ ರಾಜ್ಯದ ಶಾಲಾ ಕಾಲೇಜುಗಳು ಓಪನ್ ಆಗುತ್ತಿಲ್ಲೋ ಎನ್ನುವ ಬಗ್ಗೆ ತಿಳಿದುಕೊಳ್ಳುತ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹೌದು ವಿದ್ಯಾರ್ಥಿಗಳು, ಈ ಥರ ಹೆಚ್ಚಿನ ಎಜುಕೇಷನ್ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳು, ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರು ಕರ್ನಾಟಕ ಅನ್ಲಾಕ್ 3.0 ಜಾರಿ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಅದರಲ್ಲಿ ಶಾಲಾ ಕಾಲೇಜು ಓಪನ್ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅದು ಏನಂತ ನೋಡೋದಾದರೆ, ನಮ್ಮ ರಾಜ್ಯದಾದ್ಯಂತ ಶಾಲಾ ಕಾಲೇಜುಗಳು ಈಗ ಓಪನ್ ಆಗೋದಿಲ್ಲ ವಿದ್ಯಾರ್ಥಿಗಳು. ಹೌದು ವಿದ್ಯಾರ್ಥಿಗಳು, ನಮ್ಮ ರಾಜ್ಯದಲ್ಲಿ ರಾಜ್ಯದಾದ್ಯಂತ ಶಾಲಾ ಕಾಲೇಜುಗಳು ಸದ್ಯಕ್ಕೆ ಓಪನ್ ಆಗೋದಿಲ್ಲ, ಆದರೆ ಆನ್ಲೈನ್ ಕ್ಲಾಸ್ಗಳು ಮಾತ್ರ ಮುಂದುವರಿತು ವಿದ್ಯಾರ್ಥಿಗಳೇ. ರಾಜ್ಯದಾದ್ಯಂತ ಶಾಲಾ ಕಾಲೇಜು ಓಪನ್ ಮಾಡುವ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ. ಇದನ್ನು ಶೈಕ್ಷಣಿಕ ಇಲಾಖೆ ಬೇರೆಯಾಗಿ ಇದನ್ನು ನಿರ್ಧಾರ ಮಾಡುತ್ತೆ ಅಂತ ಇದ್ದಾರೆ ವಿದ್ಯಾರ್ಥಿಗಳು. ಹಾಗಾಗಿ ಇನ್ನೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಅಧಿಕೃತ ನಿರ್ಧಾರ ಬರೋವರೆಗೂ ಶಾಲಾ ಕಾಲೇಜುಗಳು ಕಂಪ್ಲೀಟಾಗಿ ಬಂದಾಗಿರ್ತವೆ, ಆನ್ಲೈನ್ ಕ್ಲಾಸ್ಗಳು ಮಾತ್ರ ಚಾಲ್ತಿ ಇರುತ್ತೆ ವಿದ್ಯಾರ್ಥಿಗಳೇ. ಇದು ವಿದ್ಯಾರ್ಥಿಗಳೇ ಶಾಲಾ ಕಾಲೇಜು ಮರುಪ್ರಾರಂಭದ ಬಗ್ಗೆ ಮಾಹಿತಿಯಾಗಿತ್ತು. ಇನ್ನೊಮ್ಮೆ ಹೇಳಿದೆ, ಅದನ್ನು ಕೇಳಿ, ರಾಜ್ಯದಂತೆ ಯಾವುದೇ ಶಾಲಾ ಕಾಲೇಜು ಓಪನ್ಗೆ ಸರ್ಕಾರ ಯಾವುದೇ ಮಾಹಿತಿ ಶಾಲಾ ಕಾಲೇಜು ಓಪನ್ ಮಾಡಲು ಸರ್ಕಾರ ನಿರ್ಧಾರ ಮಾಡಿಲ್ಲ, ಮತ್ತು ಇದನ್ನು ಶೈಕ್ಷಣಿಕ ಇಲಾಖೆ ಸಪ್ರೇಟಾಗಿ ಮೀಟಿಂಗ್ ಮಾಡಿ ಡಿಸಿಷನ್ ತಗೋತಾರೆ ವಿದ್ಯಾರ್ಥಿಗಳೇ. ಹಾಗೆ ಇನ್ನೂ ಅಧಿಕೃತ ನಿರ್ಧಾರ ಬರೋವರೆಗೆ ಕರ್ನಾಟಕ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ಕಂಪ್ಲೀಟಾಗಿ ಬಂದಾಗಿರ್ತವೆ ವಿದ್ಯಾರ್ಥಿಗಳೇ. ಇದು ಕರ್ನಾಟಕ ರಾಜ್ಯದ ಶಾಲಾ ಕಾಲೇಜು ಓಪನ್ ಆಗೋ ಶಾಲಾ ಕಾಲೇಜುಗಳು ಓಪನ್ ಆಗೋದಿಲ್ಲೋ ಅನ್ನೋ ಬಗ್ಗೆ ಮಾಹಿತಿಯಾಗಿತ್ತು. ಇದು ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.